ಮುಂಚೆನೆ ಈ ಲಿಂಗ ಇಲ್ಲಿದೆ. ಅಂದ್ರೆ ಮುಂಚೆ ಹೇಳಿದ ಮುಂಚೆನೆ ನಾನು ಹೇಳಿದ್ನಲ್ಲ, ಈ ದೇವಸ್ಥಾನ ಕಟ್ಟಿರೋದು 1538 ನಲ್ಲಿ, ಈ ಲಿಂಗ ಮಾತ್ರ 12th century ನಲ್ಲಿ, ಅಂದ್ರೆ 800 ವರ್ಷ ಕೆಳಗಡೆ. ಚೋಳ ರಾಜ ಅಂತ ತಮಿಳ್ನಾಡು, ಅವನು ರಾಜ ಹೆಸರು ಮಾಧವರ್ಮ, ಅವನು ಈ ಬೆಟ್ಟದ ಮೇಲಕ್ಕೆ ಬಂದ. 800 ವರ್ಷ ಕೆಳಗಡೆ ಬಂದು ಈ ಲಿಂಗ ಸ್ಥಾಪನೆ ಮಾಡಿಸಿ ಆ ಚೋಳ ರಾಜನೇ ಅಲ್ಲಿರೋ ಎರಡು ಮಂಟಪ ಕಟ್ಟಿಸ್ತಾನೆ. ಈಗ ಪ್ರೆಸೆಂಟ್ ಆ ಎರಡು ಮಂಟಪದಲ್ಲಿ ಅಲ್ಲಿ ಯಾಗ ಮಾಡ್ತಾರೆ. ಶಿವರಾತ್ರಿಗೆ 2 days ಅಲ್ಲಿ ಚಂಡಿ ಯಾಗ ಮಾಡ್ತಾರೆ ಶಿವರಾತ್ರಿ ದಿನ. ಆ ಕಡೆ ಮಂಟಪದಲ್ಲಿ ಉಗಾದಿ ಹಬ್ಬದ ದಿವಸ ಅಲ್ಲಿ ಕೂತ್ಕೊಂಡು ಪುರೋಹಿತರು ಪಂಚಾಂಗ ಓದ್ತಾರೆ. ಆ ಎರಡು ಮಂಟಪ ಈ ಲಿಂಗ 800 years ಓಲ್ಡ್. ಆ ಸೀತಾದೇವಿ ಪಾದನು ಗುಡಿವಲಿಗೆ ಎರಡಿದಾವೆ, ರಾಮಲಿಂಗ ಹನುಮಲಿಂಗ. ಇವು ಮೂರು ತ್ರೇತಾ ಯುಗದಿಂದ ಈ ಜಾಗದಲ್ಲಿ ಬಂಡೆ ಮೇಲೆ ಓಪನ್ ಪ್ಲೇಸ್ ಅಲ್ಲಿ ಇದ್ವು. ಇವೆಲ್ಲ ನೋಡಿ ಅವನು ವಿರೂಪಣ್ಣ ಈ ಟೆಂಪಲ್ 1522 ನಲ್ಲಿ ಬಿಗಿನ್ ಮಾಡ್ತಾನೆ ದೇವಸ್ಥಾನ ಕಟ್ಟೋದಕ್ಕೆ. 1538 ಅವನಿಗೆಲ್ಲ ಕಂಡೋಗುತ್ತೆ. 16 ವರ್ಷ ಟೆಂಪಲ್ ಕಟ್ಟಿದ್ದಾರೆ, ನಂಬರ್ ಆಫ್ ಪೀಪಲ್. ಅವಾಗ ದೇವಸ್ಥಾನ ಕಟ್ಟೋ ಶಿಲ್ಪಿಗಳಿಗೆ ಹಂಪಣ್ಣ ಜಕ್ಕಣ್ಣ ಅಂಬವ್ರು ಕನ್ನಡದವರು, ಅದಕ್ಕೆ ಸ್ಕ್ರಿಪ್ಟ್ ಎಲ್ಲ ಕನ್ನಡದಲ್ಲಿ. ದಿ ಶಿಲಾಶಾಸನ ಅಂತೀವಿ ನಾವು, ದಿಸ್ ಇಸ್ ಓಲ್ಡ್ ಕನ್ನಡ. ನಾವು ತೆಲುಗುನಲ್ಲಿ ಹಳೇದು ಗ್ರಾಂಧಿಕಂ ಅಂತೀವಿ, ಕನ್ನಡದಲ್ಲಿ ಇದು ಹಳೆ ಕನ್ನಡ ಅಂತಾರೆ. ಅವಾಗ ಹಂಪಣ್ಣ ಜಕ್ಕಣ್ಣ ಕನ್ನಡದವರು. ಈ ಥರ ಒಂದು 8 ಜಾಗದಲ್ಲಿ ಸ್ಟೋರಿ ಬರ್ತಿದ್ರು. ಅಲ್ಲಲ್ಲಿ ನಾನು ನಿಮ್ಗೆ ಒಂದು ಮಾಡಲ್ ತೋರಿಸ್ತೇನೆ. ಗೋಡಿನ ಮ್ಯಾಗ ಇದಾವೆ, ಮೋನ ಪ್ರಕಾರ ಐತಲ್ಲ ಗೋಡಿನ ಮ್ಯಾಗೆಲ್ಲ ಇದಾವೆ. ಇದು ಇದು ತುಳಸಿ ಕಟ್ಟೆ ಇಷ್ಟು ದೊಡ್ಡದಾಗಿದೆ. ಈಗ ನಾವು ಮೈಲಲ್ಲಿ ಚಿಕ್ಕದಾಗಿ ಇಟ್ಕೊಂತೀವಿ. ಯಾಕೆ ಇಷ್ಟು ದೊಡ್ಡದಾಗಿದೆ ಅಂದ್ರೆ ಪ್ಲೇಟ್ ನೋಡಿದ್ವಲ್ಲ, ಅವರು ಚೆನ್ನಾಗಿ ಹೈಟು ಪರ್ಸನಾಲಿಟಿ ಇದ್ರು, ಅವ್ರಿಗೆ ಇದು ಮ್ಯಾಚ್ ಆಗುತ್ತೆ. ನಮ್ಗೆ ದೊಡ್ಡದು ಇವಾಗ, ಅವಾಗ ಅವ್ರು ಸರಿ ಹೇಳ್ತೀನಿ. ಒಂದು ಸ್ಟೋರಿ ಇದೆ ಕರ್ನಾಟಕದಲ್ಲಿ ಗೋಕರ್ಣದಲ್ಲಿ ನಡೆದಿರೋ ಸ್ಟೋರಿ. ರಿಯಲ್ ಗೋಕರ್ಣ ನೋಡಿದ್ರೆ ಆತ್ಮಲಿಂಗ ಬರೆ ಅಲ್ಲಿದೆ. ರಾವಣಾಸುರ ತಪಸ್ ಮಾಡಿದ್ರೆ ಈಶ್ವರ ಒಂದು ಲಿಂಗ ಕೊಡ್ತಾನೆ. ಈ ಎರಡು ಕಂಬದಿಂದಲ್ಲಿ ಬಿಳೆ ಪೇಂಟ್ ಇದ್ ನೋಡ್ರಿ, ಇವರೇ ಈಶ್ವರ ಮೂರ್ನಾಲ್ಕು ಕಣ್ಣೆಲ್ಲ ಇದೆ. ಆ ಈಶ್ವರ ಹಿಂಗ ಬಲಗೈನಲ್ಲಿ ನೋಡ್ರಿ, ಎರಡು ಬೆಳ್ಳಲ್ಲಿ ಒಂದು ಲಿಂಗ ಇಟ್ಕೊಂಡಿದ್ದಾನೆ ಚಿಕ್ಕದು ವೈಟ್. ಅದು ಆತ್ಮಲಿಂಗ ತೆಗೆದು ರಾವಣಿಗೆ ಕೊಟ್ಟೆ ಹೇಳ್ತಾನೆ, ಕಳೆಗಳಬಾರ್ದು ರಥ ತಾಂಡಬಾರ್ದು ಅಂದ್ರೆ ಅವ್ನ ಕೈನಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ದಾನೆ ಶ್ರೀಲಂಕಾಗೆ. ಇಲ್ಲಿವರೆಗೆ ಮಧ್ಯದಾರಿನಲ್ಲಿ ಗಣೇಶ ಬಂದ ಇದೆ. ಬ್ರಾಹ್ಮಣರು ಒಂಥರ ವೇಸ್ಟ್ ಆಗೊಂಡು ಅಸುಣ್ಣ ಸ್ಥಳದಿಂದ ಗಣೇಶ ರಾವಣ ಅಲ್ಲಿ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗೋಬಿಡುತ್ತೆ, ಸಂಧ್ಯಾ ವಂದನ ಮಾಡ್ಬೇಕಂತ ಲಿಂಗ ಕೇರಲ್ಲಿ ಇಟ್ಟು ಸ್ನಾನಕ್ಕೆ ಹೋದ. ಅವ್ನು ಸ್ನಾನ ಮಾಡ್ತಿದ್ದಂಗೆ ಹುಡುಗ ಹಿಂದಿಂದಲೇ 3 ಸಲಕ್ಕೆ ಹೋಗಿ ಜಾಸ್ತಿ ತೂಕ ಆಯ್ತಂತ ರಾವಣಾಸುರ ಬದ್ದಿದ್ದಂಗೆ ಲಿಂಗನ ಕಳೆಗೆಟ್ಬಿಟ್ಟೆ. ದಟ್ ಪ್ಲೇಸ್ ಗೋಕರ್ಣ ಕಾರವಾರ ಡಿಸ್ಟ್ರಿಕ್ಟ್ ಕರ್ನಾಟಕ. ಅಲ್ಲಿ ನಡೆದಿರೋ ಸ್ಟೋರಿನ ನಮ್ಗೆ ಇಲ್ಲಿ ಪೇಂಟ್ ಅಲ್ಲಿ ಸಿಂಪಲಾಗೆ 4 ಬೊಂಬನ ಹಾಕಿ ತೋರಿಸಿದೆ. ರಿಯಲ್ ಆತ್ಮಲಿಂಗ ಅಂದ್ರೆ ಇವಾಗ ನೋಡು, ಇದು ಇಲ್ಲ ಸ್ಟೋರಿ ಸರ್. ಇದು ಮೇನ್ ರೋಡಲ್ಲಿ ನಂದಿ ಐತಲ್ಲ, ನಿಮ್ಮ ನಂದಿ ಯಾವ ಕಡೆ ಹೋಗೋದಾರಿನಲ್ಲಿ ನೋಡ್ರಿ, ನಂದಿ ನೋಡಿಕೊಂಡು ಜಟಾಯಿ ಬಾಡ್ ನೋಡ್ಕೊಂಡು ಹೋಗ್ಬಿಡಿ. ಒಳಗೆ ವೀರಭದ್ರ ದುರ್ಗೆ ಪೂಜೆ ಅಲ್ಲಿ ಇಂಥದ್ದೇನು ತೆಗಿಯಂಗಿಲ್ಲ, ಸುಮ್ಮನೆ ನೋಡ್ಬೇಕಷ್ಟೇ.